ನಮ್ಗೇನ್ ಬೇಡ ಅದೇನು ಸರ್ ನೀವು ಈ ಕಡೆ ಬನ್ನಿ ಸರ್, ಅವ್ರು ಚೆಕ್ ಮಾಡ್ತೀವಿ. ನಮ್ಗೆ ಅದು ಒಳ್ಳೆ ನೆಮ್ಮದಿ ಸಿಕ್ತು ಸರ್, ಕುತ್ಕೊಂಡು ನೋಡೋದಕ್ಕೆ. ಇದೇನು ಕಾಸು ಸಿಕ್ಕಿಲ್ಲ, ನೆಮ್ಮದಿ ಸಿಕ್ತು. ಈ ಕಾಲದ ಹುಡುಗರಿಗೆ ಏನಂತ ಹೇಳ್ತೀರಿ? ಹುಡುಗರಿಗೆ ಮೋಸ ಮಾಡ್ತಾರೆ, ಡಗಾಕೋರು ಇರ್ತಾರಲ್ಲ, ಅವ್ರಿಗೆಲ್ಲ ಒಂದು ಇದು ಇದೆ ಸರ್. ಇನ್ನೇನು ಹೇಳ್ಬೇಕು ಸರ್? ಚೆನ್ನಾಗಿದೆ ಮೇಡಮ್ ಅವರ ಸ್ವಲ್ಪ ಜಾಗ ಬಿಡಿದೆ. ಮೂವಿ ಚೆನ್ನಾಗಿದೆ ಗುರು, ತುಂಬಾ ಚೆನ್ನಾಗಿದೆ ಮೂವಿ, ನೋಡಬಹುದು. ನೋಡ್ತೀನಿ ಸರ್ ಅವ್ರು. ಹೌದು, ಅವ್ರನ್ನ ನಾವು ಬಿಟ್ಕೊಳಕಾಗಲ್ಲ. ಸರಿ, ಹೇಗಿದೆ ಮೂವಿ? ಹೇಗಿದೆ ಮೂವಿ? ಏನ್ ಇಷ್ಟ ಆಯ್ತು? ಡ್ಯಾನ್ಸ್ ಎಲ್ಲ ಆಯ್ತಾ? ಹಾಡಲ್ಲೇ ಹಾಡಲ್ ಆಯ್ತಾ? ಹೇಳು. ಸುಬ್ರಹ್ಮಣ್ಯ ಅಂತ ಹೇಳು. ಸರಿಯಾಗಿದೆ ಮೂವಿ. ಸೂಪರ್ ಆಗಿದೆ. ಸರಿಯಾಗಿದೆ ಮೂವಿ. ಹೇಗಿದೆ ಮೂವಿ? ಮೆಸೇಜ್ ಇದೆ. ಯೂತ್ ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಏನ್ ಸರ್, ಯೂತ್ ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಫಿಲಮ್ ಗೆ ಅಂದ್ರೆ ವಯಸ್ಸಲ್ಲಿ ಏನು ತಪ್ಪು ಮಾಡಬಾರ್ದು, ಒಳ್ಳೆ ಟೈಮಲ್ಲಿ ಏನ್ ಆಗ್ಬೇಕು, ಪ್ಲಾನ್ ಫ್ಯಾಮಿಲಿ ಪ್ಲಾನಿಂಗ್ ಈಗ ಹೀರೋ ಆಟಗಾರ ಹೇಳಿದಂಗೆ
ಇಳಿಬಾರ್ದು. ಕಾಮಿಡಿ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಸ್ಕೋಪ್ ಇದೆ, ಲೈಫ್ ಇದೆ. ಸೂಪರ್ ಸರ್, ಹೀರೋ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಸರಿಯಾಗಿದೆ ಸರ್, ಫಿಲಮ್ ಹೇಗಿದೆ ಸರ್? ಚೆನ್ನಾಗಿದೆ, ಚೆನ್ನಾಗಿದೆ, ಸೂಪರ್. ಒಳ್ಳೆ ಮೆಸೇಜ್ ಇದೆ, ಚೆನ್ನಾಗಿದೆ. ಜೀವನ ಪ್ರಥಮ ಪುತ್ರ ಸರಿಯಾಗಿದೆ, ಒಳ್ಳೆ ಮೆಸೇಜ್ ಇದೆ. ಸರಿಯಾಗಿದೆ ಮೂವಿ, ಸರಿಯಾಗಿದೆ ಮೂವಿ, ಚೆನ್ನಾಗಿದೆ. ಏ ಇಷ್ಟ ಆಯ್ತು ಹೇಳಿ ನಿಂತ್ಕೊಂಡು. ಸೂಪರ್ ಆಗಿದೆ, ಚೆನ್ನಾಗಿದೆ. ಸಬ್ಜೆಕ್ಟ್ ಕೊಟ್ಟಿದೆ ಸಬ್ಜೆಕ್ಟ್ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಸರಿಯಾಗಿದೆ, ಸರಿಯಾಗಿದೆ ಮೂವಿ. ಅಷ್ಟೇನಾ ಲೋಕಗಳ ಮುಂದೆ ಬಿಡುತ್ತೆ ಚೆನ್ನಾಗಿದೆ ಅಂತ ತೊಂದರೆ ಇಲ್ಲ, ನೋಡ್ಬೋದು. ಏನು ಅಂತ ಏನು ಕಳಪೆ ಸರ್? ಕನ್ನಡ ಸಿನಿಮಾದಲ್ಲಿ ಈಗ 100 ಡೇಸ್ ಆಯ್ತು ಥಿಯೇಟರ್ ಓಡ್ತಾ ಇದೆ ಸರ್, ಹೆಂಗ ಅನ್ಸುತ್ತೆ ಸರ್? ಇದಕ್ಕೆ ಪರವಾಗಿಲ್ಲ, ಚೆನ್ನಾಗಿದೆ, ತುಂಬ ಖುಷಿ ಆಗಿದೆ, ತುಂಬ ಖುಷಿ ಆಗಿದೆ. ಸಾಂಗ್ ಎಲ್ಲ ಹೆಂಗದೆ? ಚೆನ್ನಾಗಿದೆ ಅಲ್ಲ, ಹೊಸ ಪ್ರತಿಭೆ ಚೆನ್ನಾಗಿ ಮಾಡಿದಾರೆ ಇವಾಗ ಎಲ್ಲ ಚೆನ್ನಾಗಿ. ಹೊಸಬ್ರಿಗೆಲ್ಲ ಒಂದು ಒಳ್ಳೆ ಅವಕಾಶ ಕೊಟ್ಟಂಗೆ ಆಯ್ತು, ಚೆನ್ನಾಗಿದೆ, ಒಳ್ಳೆ ಸಿನಿಮಾ, ಚೆನ್ನಾಗಿ ಮಾಡಿದೆ ಅಂದರೆ ನೋಡ್ಬೋದು, ಆರಾಮಾಗಿ ನೋಡ್ಬೋದು. ಒಳ್ಳೆಯದಾಗಲಿ, ಹಾಂ ಎಲ್ಲ ಬ್ಯಾಚ್ ಟೀಮ್ಗೆಲ್ಲ ಒಳ್ಳೆಯದಾಗಲಿ. ಓಕೆ ಹೀರೋ ಹಂಚ್ ಏನ್ ನಮ್ ಕಡೆ ತಿಳಿಸ್ಬಿಟ್ರ ನೀವು? ಮಿಸ್ಟರ್ ಅಂಡ್ ಮಿಸ್ಟರ್ಸ್ ಮನ್ಮಥ್ ನನಗೆ ಸೈನಿಂಗ್ ಸರ್, ಸೈನಿಂಗ್ ಸೈನಿಂಗ್ ಸರ್, ಸೈನಿಂಗ್ 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 ಸ್ಟಾರ್ ಸುಬ್ರಹ್ಮಣ್ಯ ಅವರಿಗೆ ಜಯವಾಗಲಿ. ಕೆಳಗೆ ಸೈನಿಂಗ್ ಸ್ಟಾರ್ ಸುಬ್ರಹ್ಮಣ್ಯ ಅವರಿಗೆ ರಸಿಕರ ರಾಜನಿಗೆ ಸರ್, ನಮ್ಗೆ ಬಹಳ ಖುಷಿ ಅನಿಸ್ತಾ ಇದೆ. ಎಲ್ಲ ಆಡಿಯನ್ಸ್ ಬಂದು ಥಿಯೇಟರ್ಲ್ಲಿ ಸಿನಿಮಾ ನೋಡ್ತಾ ಇದ್ದಾರೆ, ಎಲ್ಲ ಕಡೆ ಹಿಂಗೆ ಹೋಗ್ತಾ ಇದೆ, ರೆಸ್ಪಾನ್ಸ್ಗಳು ತುಂಬ ಚೆನ್ನಾಗಿದೆ. ಅದು 100 ದಿನ ಮುಂದೆ ಹೋಗ್ತಾ ಇದ್ದಾರೆ, ನಮಗೆ ತುಂಬ ಖುಷಿ ಆಗ್ತಾ ಇದೆ ಸರ್. ಹಾಗೆ ಇನ್ನೂ ನಮ್ಮ ಕನ್ನಡ ಹಂಗೆ ಬೆಳೆಸಿ ಎಲ್ಲ ಟೀಮ್ ವರ್ಕಲ್ಲಿ ಕೆಲಸ ಮಾಡಿದ್ದೀವಿ, ಇಷ್ಟು ಮಾಡಿ ನಾವು ಇಷ್ಟೊಂದು ಅಂತ ಬೆಳೆದಿದ್ದೀವಿ ಸರ್. ಒಂದು ಚಿತ್ರ 100 ದಿನ ಓಡೋದು ಸಾಮಾನ್ಯದ ಮಾತಲ್ಲ ರೀ, ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಚಿತ್ರ 100ನೇ ದಿನದ ಸಂಭ್ರಮ ಇವತ್ತು ಸರ್. ಹೌದು, ಎಷ್ಟು ಖುಷಿ ಆಗ್ತಾ ಇದೆ ಅಂತ? ತುಂಬ ಖುಷಿ ಆಗ್ತಾ ಇದೆ ಸರ್, ಎಲ್ಲ ಜನ ನೋಡ್ತಾ ಇದ್ರ, ತುಂಬ ಖುಷಿ ಆಗ್ತಾ ಇದೆ ಸರ್. ಹೇಳಿ ಮೇಡಮ್, ನೀವು
ನನ್ನ ಹೆಸರು ಶಕುಂತಲ ಅಂತ. ಇದು ಫಸ್ಟ್ ನಂದು ಮೂವಿ ರಿಲೀಸ್ ಆಗಿರೋದು. ಸೊ ಇದು ಮೂರನೇ ದಿನ ರೀಚ್ ಆಗ್ತಾ ಇರೋದು ನನಗೆ ತುಂಬ ಖುಷಿ ಆಗ್ತಾ ಇದೆ. ನನಗೆ ಅವಕಾಶ ಮಾಡಿಕೊಟ್ಟಿರುವಂಥ ವಿಜಿ ಸರ್ಗೆ ಮತ್ತು ಯೋಗಿ ಸರ್ ಫಸ್ಟು ನಾನು ಇಂಟ್ರೊಡ್ಯೂಸ್ ಮಾಡಿದ್ದೀನಿ ಟೀಮ್ಗೆ, ಇಂಡಸ್ಟ್ರಿ ಇಂಟ್ರೊಡ್ಯೂಸ್ ಮಾಡಿದ್ದು ಯೋಗಿ ಸರ್ ಇಲ್ಲೇ ಇದ್ದಾರೆ, ಅವ್ರಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸುಬ್ರಹ್ಮಣ್ಯ ಸರ್ಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಆಡಿಯನ್ಸ್ಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ, ಏನಕ್ಕಂದರೆ ಅವರಿಂದಲೇ ನಾವು 100 ಡೇಸ್ವರೆಗೂ ಬರೋದಕ್ಕೆ ಸಾಧ್ಯ ಆಗಿದೆ. ಸೊ ಥ್ಯಾಂಕ್ ಯು ಸೊ ಮಚ್. ನನ್ನ ಹೆಸರು ಚಂದನ ಅಂತ. ನಂದು ಕೂಡ ಇದು ಮೊದಲನೇ ಸಿನಿಮಾ. ನಮ್ಮ ಸುಬ್ರಹ್ಮಣ್ಯ ಸರ್ ಆ್ಯಕ್ಟಿಂಗ್ ಮಾಡುವಾಗ ತುಂಬಾ ಹೇಳ್ಕೊಟ್ಟು ಮಾಡಿಸಿದ್ದಾರೆ, ನಮಗೆ ಅಷ್ಟಾಗಿ ಗೊತ್ತಿರಲಿಲ್ಲ. ಮೊದಲನೇ ಸಿನಿಮಾ, ಅದರಲ್ಲಿ ಇವತ್ತು 100ನೇ ದಿನ ಓಡ್ತಾ ಇದೆ, ತುಂಬಾ ಖುಷಿ ಆಗ್ತಿದೆ. ಅದೇ ನನಗೆ ಪರಿಚಯ ಮಾಡಿದ್ದು ಕೂಡ ನಮ್ಮ ಯೋಗಿ ಸರ್ ಆಗಿರ್ಬೋದು, ನಮ್ಮ ವಿಜಯ್ ಸರ್ ಆಗಿರ್ಬೋದು, ಪರಿಚಯ ಮಾಡಿದ್ರು, ಬಂದು ಆ್ಯಕ್ಟಿಂಗ್ ಮಾಡಿ ಅಂತ ಹೇಳಿದ್ರು. ಇವತ್ತು 100ನೇ ದಿನ ಓಡಿದ್ದೆ, ತುಂಬ ಖುಷಿ ಆಗ್ತಾ ಇದೆ ನನಗೆ. ಎಲ್ಲ ಜನ ಹೇಗೆ ಒಪ್ಕೊಂತಾರೆ ಅಂತ ಗೊತ್ತಿರಲಿಲ್ಲ ನನಗೆ. ಇವತ್ತೆಲ್ಲ ಹೇಳೋದು ನೋಡಿದ್ರೆ ತುಂಬಾ ಖುಷಿ ಆಗ್ತಿದೆ. ಅವರು ನಾವು ಯಾವ ಥರ ಆ್ಯಕ್ಟಿಂಗ್ ಮಾಡಿದ್ದೀವಿ ಅಂತ ನಮಗೆ ಗೊತ್ತಿರಲಿಲ್ಲ. ಬಟ್ ಇವತ್ತು ಹೇಳೋದು ನೋಡಿಬಿಟ್ಟು ಇನ್ನೂ ಮಾಡ್ಬೋದಿತ್ತು ಅನ್ನೋದು ಕೆಲವರು ಹೇಳ್ತಾ ಇದ್ದಾರೆ, ಚೆನ್ನಾಗಿ ಮಾಡಿದ್ದೀರಾ ಅಂತಲೇ ಹೇಳ್ತಿದ್ದಾರೆ. ಬಟ್ ನಾವಿನ್ನೂ ಕಲಿಬೇಕು, ತುಂಬಾ ಖುಷಿ ಆಗ್ತಿದೆ ಸರ್ ಇದರಿಂದ ನಮಗೆ. ಸುಬ್ರಹ್ಮಣ್ಯ ಸರ್ಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಸರ್. ನೀವು ಸರ್ ಫಾದರ್? ಧನ್ಯವಾದ. ಮನ್ಮಥನ ತಂದೆ? ಯಾಕಂದ್ರೆ ನಂದು ಇದು 25ನೇ ಸಿನಿಮಾ. 25ನೇ ಸಿನಿಮಾ ಅಂದ್ರೆ ಈ ಸಿನಿಮಾದಲ್ಲಿ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನಮ್ಮ ಸುಬ್ರಹ್ಮಣ್ಯ ಸರ್ 30 ವರ್ಷದ ಕಷ್ಟ ಇದು, 30 ವರ್ಷದಿಂದ ಕಲೆಯಲ್ಲಿ ದುಡಿದು ಇವತ್ತು 100 ದಿನ ಓಡಿಸಿದ್ದಾರೆ ಈ ಸಿನಿಮಾ ಅಂದ್ರೆ ಆ ಭಗವಂತನ ಆಶೀರ್ವಾದ ಅವ್ರ ಮೇಲೆ. ಯಾಕಂದ್ರೆ ಕಲಾವಿದರು ಟಿವಿಲಿ ಮೊಬೈಲಲ್ಲಿ ನೋಡೋದಕ್ಕಿಂತ ಬಿಗ್ ಸ್ಕ್ರೀನ್ ಅಲ್ಲಿ ನೋಡಬೇಕು, ಬೆಳ್ಳಿ ಪರದೆಯಲ್ಲಿ ನೋಡಿದ್ರೆ ಆ ನೋಡೋ ಮಜಾನೇ ಬೇರೆ. ಕಲಾವಿದ್ರಿಗೆ ಪ್ರೋತ್ಸಾಹಿಸಬೇಕು, ಕನ್ನಡನ ಉಳಿಸ್ಬೇಕು, ಕನ್ನಡನ ಬೆಳೆಸ್ಬೇಕು, ಕನ್ನಡ ಸಿನಿಮಾನ ನೋಡಬೇಕು. ಯಾಕಂದರೆ ತೆಲುಗು ಹಿಂದಿ ತಮಿಳೆಲ್ಲ ನೋಡಿ ಆದರೆ ಮೇಲು ನಾವು ಕರ್ನಾಟಕದಲ್ಲಿದ್ದೀವಿ, ಕಾವೇರಿ ನೀರು ಕುಡಿತಾ ಇದ್ದೀವಿ, ಕರ್ನಾಟಕದ ಕನ್ನಡ ಭಾಷೆ ಮಾತಾಡ್ತಾ ಇದ್ದೀವಿ, ಶ್ರೀಗಂಧದ ಗಾಳಿ ಕುಡಿತಾ ಇದ್ದೀವಿ. ಆದ್ದರಿಂದ ಕನ್ನಡದ ಋಣ ತೀರಿಸ್ಬೇಕು. ನಾವು ಕನ್ನಡ ಭೂಮಿಲಿ ಹುಟ್ಟಿದ್ದೀನಿ ಅಂದಮೇಲೆ ಇವತ್ತು ನೋಡಿ ನಮ್ಮ ಸುಬ್ರಹ್ಮಣ್ಯ ಸರ್ ಕನ್ನಡ ಸಿನಿಮಾ ತೆಗೆದು 100 ದಿನ ಓಡಿಸಿದ್ದಾರೆ ಅಂದರೆ ಆ ಭಗವಂತನ ಆಶೀರ್ವಾದ. ದಯವಿಟ್ಟು ಎಲ್ಲರೂ ಕನ್ನಡ ನೋಡಿ, ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಸರ್, ಇದೇ ಟೀಮಿಂದ ಮತ್ತೊಂದು ಚಿತ್ರ ಏನಾದರೂ ಟೇಕ್ಅಪ್ ಮಾಡೋ ಚಾನ್ಸಸ್ ಇದೆ? ಯಾಕಂದ್ರೆ 100 ದಿನದ ಸಂಭ್ರಮ. ಹೌದು ಸರ್, ಈಗ 3 ಸಿನಿಮಾ ಆಗಾಗಲೇ ಈಗಾಗಲೇ ಬುಕಿಂಗ್ ಆಗಿದೆ ಸರ್. ಒಂದು ನೆಕ್ಸ್ಟ್ ಸಿನಿಮಾ 18ನೇ ಸಿನಿಮಾ ಲಕ್ಕಪ್ಪ ಅವರು, ಇದನ್ನು ಅದು ಮಾರ್ಚಿಗೆ ಕರೆ ಕಾಣುತ್ತೆ. ಇನ್ನೊಂದು ಪ್ರೀತಿಯ ಕನಸು ನಮ್ಮೂರ ನಾಯಕ, ಈ ಸಿನಿಮಾ 100 ಡೇಸ್ ಹೋಗಿದ್ದರಿಂದ ಅದು 3 ನನಗೆ ಆಫರ್ ಬಂದಿದೆ ಸರ್. ಇದನ್ನು ಕಲಾವಿದರು ಎತ್ತಲಿ ಇರ್ತಾರೆ, ಅವರು ಚಾನ್ಸ್ ಕೊಡ್ತಾ ಇದ್ದು ಮಾಡ್ತಾ ಇದ್ದಾರೆ. ಇಂಥ ಸಿನಿಮಾಗಳು 100 ಸಿನಿಮಾ ತೆಗಿಲಿ ಸರ್ ಅವರು, ಆ ಭಗವಂತನ ಆಶೀರ್ವಾದ. ಎಲ್ಲ ಥಿಯೇಟರ್ಲ್ಲಿ ಇದೆ ಸರ್, ಸಂಸ್ಥೆ ಬಂದಿದೆ ಸರ್. ನಮ್ಮ ಅರಸೀಕೆರೆ ಥಿಯೇಟರ್ ಅಲ್ಲಿ 3 ವಾರ ಹೊಡೆದು, ಮುರ್ತೂರಲ್ಲಿ ಮೊದಲು ಸ್ಟಾರ್ಟಿಂಗಲ್ಲಿ ಅಲ್ಲಿ 2 ವಾರ ಹೊಡೆದು, ಎಲ್ಲ ಸಂಯೋಜಿತವಾಗಿ ತುಂಬ ಚೆನ್ನಾಗಿ ಹೊಡ್ತಾ ಇದೆ ಸರ್. 100 ಡೇಸ್ ಆಗಿ ತುಂಬ ಥ್ಯಾಂಕ್ಸ್. ನೀವೆಲ್ಲ ಬಂದ ಚಿತ್ರಮಂದಿರದಲ್ಲಿ ನೋಡಿದ್ದೀರಾ, ನಿಮಗೆಲ್ಲ ಗೊತ್ತಾಗಿದೆ. ಎಲ್ಲ ಮಾಧ್ಯಮದವ್ರಿಗೂ, ಎಲ್ಲ ಚಿತ್ರತಂಡದವ್ರಿಗೂ, ನಿರ್ದೇಶಕರಿಗೂ, ನಿರ್ಮಾಪಕರಿಗೂ, ಕಲಾವಿದರಿಗೂ, ಎಲ್ರಿಗೂ ನಾನು ನಮಸ್ಕಾರ. ಥ್ಯಾಂಕ್ ಯು. ಬನ್ನಿ ಟಿಪ್ಪು, ನಮ್ಮ ಇವರು ನಮ್ಮ ನಿರ್ದೇಶಕರು ನಿರ್ಮಾಪಕರು ಟಿಪ್ಪು ಅವ್ರ ಬನ್ನಿ. ನಟ ನಿರ್ದೇಶಕ ಮತ್ತು ನಿರ್ಮಾಪಕ, ಪ್ರಸ್ತುತ ಸದಸ್ಯರು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ, ಬಹಳ ಖುಷಿ ಆಗ್ತಿದೆ ನನಗೆ. ನನಗೆ ಸುಬ್ರಹ್ಮಣ್ಯಗಿಂತಲೂ ನನಗೆ ಬಹಳ ಖುಷಿ ಆಗ್ತಿದೆ. ಯಾಕಂದರೆ ನಾವು ಒಟ್ಟೊಟ್ಟಾಗಿಯೇ ಈ ಒಂದೇ ಭಾಗದಿಂದ ಈ ಚಲನಚಿತ್ರರಂಗಕ್ಕೆ ಬಂದವರು ಸುಬ್ರಹ್ಮಣ್ಯ ಮತ್ತು ನಾನು. ಇವತ್ತು ಅವನು ಶೈನಿಂಗ್ ಸ್ಟಾರ್ ಅಂತೇಳಿ ಅನಿಸ್ಕೊಳ್ತಾ ಇದ್ದಾನೆ ಅಂದರೆ ನನಗೆ ತುಂಬಾ ಖುಷಿ ಆಗ್ತಿದೆ. ಯಾರೋ ಒಬ್ಬರು ನನಗೆ ಕಲಾ ಭಾರ್ಗವ ಅಂತ ಕೊಟ್ಟಾಗ ಅಷ್ಟು ಖುಷಿ ಆಗಿರಲಿಲ್ಲ. ಇವತ್ತು ಶೈನಿಂಗ್ ಸ್ಟಾರ್ ಅಂತೇಳಿ ಆ ಬಿರುದು ಕೊಡ್ತಾ ಇದ್ದೀನಿ. ಇದು 100 ಡೇಸ್ ಹೋಗ್ತಕ್ಕಂಥ ಚಿತ್ರ ಮಿಸ್ಟರ್ ಅಂಡ್ ಮಿಸಸ್ ಮನ್ಮಥ. ನನ್ನ ಪ್ರಾರಂಭದ ಆತ್ಮಾರ್ಪಣೆ ಚಿತ್ರದಲ್ಲಿ ಸುಬ್ರಹ್ಮಣ್ಯ ಬಂದಿದ್ದರು ಶೂಟಿಂಗ್ ನೋಡೋಕ್ಕೆ, ಭಾಳ ಖುಷಿ ಆಯಿತು. ನೀನು ಒಂದು ದಿವಸ ಒಳ್ಳೆ ಕಲಾವಿದ ಆಗ್ತೀರಿ ಅಂತೇಳಿ ನಾನು ಪತ್ರಿಕೆ ನಡೆಸ್ತಾ ಇದ್ದೆ ಆಗ, ಸ್ವಲ್ಪ ಅಂತೇಳಿ ಒಂದು ಪತ್ರಿಕೆ. ಹಾಗೆ ಒಂದು ಹುಚ್ಚನ ಕ್ಯಾರೆಕ್ಟರ್ದು ಒಂದು ಫೋಟೋ ತಂದು ಕೊಟ್ಟು ನಾನೊಂದು ಆ್ಯಕ್ಟ್ ಮಾಡಿದ್ದೀನಿ, ಇದು ನಿಮ್ಮ ಪಪ್ಪೇರಲ್ಲಿ ಹಾಕಿ ಅಂದರು. ಪತ್ರಿಕೆಯಲ್ಲಿ ಮುದ್ರಣ ಮಾಡಿ ನೋಡಿದಾಗ ಒಂದು ದಿವಸ ಕರೆದೆ ನನ್ನ ಮನೆಗೆ, ಕರೆದು ಸುಬ್ರಹ್ಮಣ್ಯ ಅವರು ಈ ಫೋಟೋದಲ್ಲಿ ಇರೋ ಥರ ಆ್ಯಕ್ಟ್ ಮಾಡಿ ಅಂದೆ. ಅದ್ಭುತವಾದ ಅಭಿನಯ ತೋರಿಸ್ದೆ. ಅವತ್ತೇ ಡಿಸೈಡ್ ಮಾಡಿದೆ ನಾನು, ಸುಬ್ರಹ್ಮಣ್ಯ ಒಂದಲ್ಲ ಒಂದು ದಿವಸ ತೆರೆ ಮೇಲೆ ಬರ್ತೀರಾ, ನೀವು ಅದ್ಭುತ ಕಲಾವಿದರಾಗ್ತೀರಾ ಅಂತೇಳಿ. ಅದರ ಪರಿಣಾಮನೇ ಇವತ್ತು ಮಿಸ್ಟರ್ ಆ್ಯಂಡ್ ಮಿಸಸ್ ಮನ್ಮಥ. ನಿಮಗೆ ಬರೀ 3 ಚಿತ್ರ ಅಲ್ಲ ಸುಬ್ರಹ್ಮಣ್ಯ ಅವರೇ, 3 ಚಿತ್ರಗಳು ನಿಮ್ಮ ಪಾಲಿಗೆ ಬರಲಿ. ಈ ಕನ್ನಡ ನಾಡಿನಲ್ಲಿ ನಿಮ್ಮದೇ ಆದಂಥ ಒಂದು ಹೆಸರು ರಾರಾಜಸ್ಲಿ, ಹೇಗೆ ನಮ್ಮ ಗುರು ನನ್ನ ಆತ್ಮೀಯರು ಆಗಿರ್ತಕ್ಕಂಥ ಚಾಲೆಂಜ್ ಸ್ಟಾರ್ ದರ್ಶನ್ರವರು ಚಾಲೆಂಜಿಂಗ್ ಸ್ಟಾರ್ ಆಗಿದ್ದಾರೋ, ಹಾಗೆ ನಮ್ಮ ಭಾಗದ ಶೈನಿಂಗ್ ಸ್ಟಾರ್ ನೀವಾಗಿ ಈ ನಾಡಿನ ಶೈನಿಂಗ್ ಸ್ಟಾರ್ ಆಗಲಿ ಅಂತೇಳಿ ನಾನು ಹಾರೈಸ್ತೀನಿ. ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ. ಬನ್ನಿ ಸರ್, ನಮ್ಮ ತಿಗಳ ಜಗಣದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಫಿಲ್ಮ್ ಎತ್ತಿದ್ದಾರೆ ನಮ್ಮ ಅಣ್ಣನೇ ಅವರು, ಆಶೀರ್ವಾದ ಚೆನ್ನಾಗಿರಲಿ.
ನಾನೊಬ್ಬ ಕಲಾವಿದನಾಗಿ ಸುಬ್ರಹ್ಮಣ್ಯ ಅವರ ಆತ್ಮೀಯನಾಗಿ ಹೇಳ್ತಾ ಇದ್ದೀನಿ. ಇವರು ಒಳ್ಳೆ ಚಿತ್ರ ಕೊಟ್ಟಿದ್ದಾರೆ. 100 ದಿನ ಓಡಿದೆ ಅಂದರೆ ನನಗೆ ಆಶ್ಚರ್ಯ ಆಗಿಬಿಟ್ಟು. ಇವತ್ತು ನಾನು ಬಂದು ನೋಡಿದೆ, ತುಂಬ ಅದ್ಭುತ ಮತ್ತು ತುಂಬ ಕಷ್ಟಪಟ್ಟಿದ್ದಾರೆ. ಎಲ್ಲ ಟೀಮ್ಗೆ ಒಳ್ಳೇದಾಗಲಿ. 100 ದಿನ ಓಡಿದೆ, ಇನ್ನು ಬರೋ 3 ಪಿಕ್ಚರನ್ನು 100 ದಿನ ಓಡಲಿ ಅಂತ ನಾನು ಆಶಿಸ್ತೀನಿ. ಧನ್ಯವಾದ. ನಮಸ್ಕಾರ, ಮಹಾತ್ಮೆ ಸ್ನೇಹಿತರು, ಸುಬ್ರಹ್ಮಣ್ಯ ಅಭಿನಯದ ಚಿತ್ರ ಇವತ್ತಿನ ದಿನ 100ನೇ ಸಂಭ್ರಮ, ಒಳ್ಳೇದಾಗಲಿ. ಕನ್ನಡ ಸಿನಿಮಾನ ನೋಡಿ ಕನ್ನಡನ ಬೆಳೆಸಿ, ಈಗಾಗಲೇ ಕನ್ನಡ ಇಂಡಸ್ಟ್ರಿಯಲ್ಲಿ ತೆಲುಗು ತೆಲುಗು ಅಂತ ಇದ್ದಾರೆ, ತೆಲುಗು ನೋಡೋಣ. ಅದಕ್ಕೂ ಮುಂದೆ ಪ್ರಥಮ ಕನ್ನಡ ಸಿನಿಮಾ ಗಮನ ಕೊಡಿ. ಒಳ್ಳೆ ಸಬ್ಜೆಕ್ಟು, ಸಮಾಜಕ್ಕೆ ಒಂದು ಗಂಡಸಾದವನು ಎಂದಿನ ಯಾವ ಥರ ಸಾಕಬೇಕು, ಸಮಾಜದಲ್ಲಿ ಯಾವ ಥರ ಬಾಳ್ವೆ ಬಾಳಬೇಕು ಎಂಬುದು ಇದರಲ್ಲಿ ಮೆಸೇಜ್ ಕೊಟ್ಟಿದೆ. ಈ ಮೆಸೇಜು ಭಾಳಷ್ಟು ಜನ ಯುವಕರು ಗೊತ್ತಿಲ್ಲ. ದಯವಿಟ್ಟು ಕಾಲೇಜ್ ಸ್ಟೂಡೆಂಟು ಹಾಗೂ ಅನೇಕ ಪ್ರತಿಯೊಬ್ಬರು ಈ ಸಿನಿಮಾ ನೋಡಿ, ಇನ್ನು ಥಿಯೇಟರ್ ನೋಡ್ತಾ ಇದೆ ಸಿನಿಮಾ. ಒಂದು ಸಮಾಜಕ್ಕೆ ಒಳ್ಳೆ ಒಂದು ಮೆಸೇಜ್ ಇದೆ ಈ ಸಿನಿಮಾದಲ್ಲಿ. ಧನ್ಯವಾದಗಳು. ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ.